ಮಂಗಳವಾರ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿರುವ ಅಕ್ಕ ಐಎಎಸ್ ಅಕಾಡೆಮಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಪ್ರಜಾವಾಣಿಯ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ಟರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಾನಪದ ವಿದ್ವಾಂಸರು ಮತ್ತು ಪ್ರಸಿದ್ಧ ಸಾಹಿತಿಗಳಾದ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಮಾತನಾಡಿ ಸಮರ್ಥ ಶ್ರೇಷ್ಠ ಹಾಗೂ ಹೊಸ ಭಾರತ ಕಟ್ಟಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಲೋಹಿಯ ಕುರಿತ ಬರಹಗಳನ್ನು ಯುವ ಪೀಳಿಗೆ ಓದಿಕೊಳ್ಳುವ ಅಗತ್ಯ ಇದೆ ಎಂದರು. ರಾಷ್ಟ್ರ ಕವಿ ಕುವೆಂಪು ಹೇಳಿದಂತೆ ಕೆಟ್ಟದನ್ನ ತ್ಯಜಿಸಬೇಕು, ಒಳ್ಳೆಯದನ್ನ ಅಳವಡಿಸಿಕೊಳ್ಳಬೇಕು, ಮಾತೃಭಾಷೆಯನ್ನು ಪ್ರೀತಿಸಿ ಅನ್ಯ ಭಾಷೆಗಳ ಬಗೆಗೂ ಪ್ರೀತಿ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಕ್ಕ ಐಎಎಸ್ ಅಕಾಡೆಮಿಯ ತರಬೇತುದಾರರಾದ ಡಾಕ್ಟರ್ ಶಿವಕುಮಾರ್ ಮಾತನಾಡಿದರು ಮತ್ತು ವಿದ್ಯಾರ್ಥಿಗಳ ಅಪೇಕ್ಷೆ ಮೇರೆಗೆ ಹಾಡನ್ನು ಹಾಡಿದರು. ಈ ಸಂದರ್ಭ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯ ವಿಜೇತರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅತಿಥಿಗಳನ್ನು ಸನ್ಮಾನಿಸಲಾಯಿತು. ಅಕ್ಕ ಐಎಎಸ್ ಅಕಾಡೆಮಿಯ ವಿದ್ಯಾರ್ಥಿಗಳು ಡಾಕ್ಟರ್ ಶಿವಕುಮಾರ್ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವಿಸಿದರು. ನಂತರ ಕನ್ನಡ ರಾಜ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಕೋಲಾರ, ಜಿಲ್ಲಾಧಿಕಾರಿಗಳಾದ ಸೋನಿಯಾ ವರ್ನೇಕರ್, ಐಪಿಒಎಸ್ ಬಸವರಾಜ ವಾಲೀಕರ್ ಸೇರಿದಂತೆ ಅಕ್ಕ ಐಎಎಸ್ ಅಕಾಡೆಮಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಾನೇ 47ರ ನಂತರ ಹುಟ್ಟದ್ರಿಂದ ನನಗೆ ಅಕ್ಷರಾಭ್ಯಾಸ ಸಿಕ್ಕಿದೆ. ಅಲ್ಲದೆ ಇದ್ರ ಸಿಗ್ತಾನೇ ಇರಲಿಲ್ಲ. ಆ ಥರದ ಇದು ಪ್ರಜಾಪ್ರಭುತ್ವದಲ್ಲಿ ಈ ಕಳೆದ ಒಂದು 75 ವರ್ಷಗಳಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬಹಳ ಬದಲಾವಣೆಗಳಾಗಿವೆ. ಇನ್ನೂ ಅತ್ಯುತ್ತಮವಾದ ಒಂದು ಬದಲಾವಣೆಗಳನ್ನು, ಆರೋಗ್ಯಕರವಾದ ಬದಲಾವಣೆಗಳನ್ನು ತರಬೇಕು. ಆ ಅರ್ಥದಲ್ಲಿ ಇದು ಭಾಳ ಅತ್ಯುತ್ತಮ ಪ್ರಜೆಗಳನ್ನು ಸೃಷ್ಟಿಯಾಗಲಿಕ್ಕೆ ಕಾರಣ. ಅದರಲ್ಲೂ ನಮ್ಮ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತೀನಿ. ನಾನು ಇನ್ನೊಂದು ಸಂದರ್ಭದಲ್ಲಿ ಯಾವಾಗಾದರೂ ನಾನಾಗಲಿ ರವೀಂದ್ರ ಭಟ್ರಾಗಲಿ ಬಂದು ಮತ್ತು ಪ್ರಶ್ನೋತ್ತರಗಳ ನಡುವೆ ಈ ಬೇರೆ ಇನ್ನೇನಾದರೂ ನಾವು ಚರ್ಚೆ ಮಾಡ್ಬೋದು. ಈ ಸಂದರ್ಭದಲ್ಲಿ ನಮ್ಮ ಅದರಲ್ಲೂ ಈ ರಾಜ್ಯ ಇವು ಜನತೆ ಮತ್ತು ಜನಭಾಷೆಗಳಿಗೆ ಪ್ರಜಾಪ್ರಭುತ್ವದ ದೊಡ್ಡ ಒಂದು ಒಂದು ತ್ರಾಣ ಏನು ಅಂತಂದರೆ, ಮೊಟ್ಟ ಮೊದಲ ಕನ್ನಡ ರಾಜ್ಯೋತ್ಸವ ಆಚರಣೆಯಾಗಿದ್ದು ಪ್ರಜಾವಾಣಿಯ ಕಚೇರಿಯಲ್ಲಿ. ಪ್ರಜಾವಾಣಿ ಕಚೇರಿನಲ್ಲಿ ಮೊದಲ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಆಗಿನ ಕೃಷಿ ಸಚಿವರು, ಕನ್ನಡ ಹೋರಾಟಗಾರರು ಎಲ್ಲರೂ ಪ್ರಜಾವಾಣಿ ಕಚೇರಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರವೇ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಕರೆ ಕೊಟ್ಟರು. ಅವತ್ತಿನಿಂದ ಆರಂಭವಾದ ಕನ್ನಡ ರಾಜ್ಯೋತ್ಸವ ಇವತ್ತು ನವಂಬರ್ ತಿಂಗಳ ಕೊನೆ ಡಿಸೆಂಬರ್ ಕೊನೆವರೆಗೂ ಆಗ್ತಾ ಇರುತ್ತೆ ಕನ್ನಡ ರಾಜ್ಯೋತ್ಸವ. ಮತ್ತು ಕನ್ನಡ ನಾಡಿನ ಗಲ್ಲಿ ಗಲ್ಲಿಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದು ಒಂದು ವಿಧ. ಅದು ಕೆಲವರು ಸಾಹಿತಿಗಳನ್ನು ಕರೆಸಿ ಮಾಡ್ತಾರೆ, ಕೆಲವರು ಸಿನಿಮಾ ನಟರುಗಳನ್ನು ಕರೆಸಿ ಮಾಡ್ತಾರೆ, ರಂಗಭೂಮಿಯವರು ಮಾಡ್ತಾರೆ, ಆರ್ಕೆಸ್ಟ್ರಾ ಇದ್ದೇ ಇರುತ್ತೆ, ರಾಜ್ಕುಮಾರ್ ಅವರ ಹಾಡುಗಳನ್ನು ಹೇಳ್ತಾರೆ. ನಾವು ಇಷ್ಟೆಲ್ಲ ಕನ್ನಡ ರಾಜ್ಯೋತ್ಸವವನ್ನು ಮಾಡಿಯೂ ಕೂಡ ಕನ್ನಡ ಯಾಕೆ ಆ ಸ್ಥಾನವನ್ನು ಉಳಿಸ್ಕೊಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ನನಗೆ ಭಾಳ ಖುಷಿಯಾಗಿದ್ದು ಅಕ್ಕ ಐಎಎಸ್ ಅಕಾಡೆಮಿಯವರು ಕನ್ನಡ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡೆ ಮಾಡಿದ್ದಕ್ಕೆ. ಈ ಒಂದು ಕೇಂದ್ರ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಕನ್ನಡ ಸಾಹಿತ್ಯ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಸಿಲೆಬಸ್ ಇರಲಾಗಿ ಎಷ್ಟೊಂದು ಜನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬರ್ತಕ್ಕಂಥ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬ್ಯಾಕ್ಗ್ರೌಂಡಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಾಯಿದ್ದಾರೆ ಸರ್. ಮೊದಲು KSL ಕೂಡ ಆಪ್ಷನಲ್ ಕನ್ನಡ ಇತ್ತು, UPSCನಲ್ಲೂ ಆಪ್ಷನಲ್ ಕನ್ನಡ ಇದೆ. ಹಾಗಾಗಿ ಸಾವಿರಾರು ಜನರು ಓದ್ತಾಯಿದ್ರು ಕನ್ನಡ ಸಾಹಿತ್ಯವನ್ನು. ಅಂದರೆ ನೀವು ಇದರಿಂದ ಉಪಯೋಗ ಇದೆ ಅಂತ ನೀವು ಸನ್ನಿವೇಶ ಸೃಷ್ಟಿ ಮಾಡಿದ್ರೆ ಆಗ ಜನರು ಓದ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ಇದರಿಂದ ಉಪಯೋಗ ಇದೆ, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ತದೆ, ಹೆಚ್ಚು ಅಂಕ ತೊಗೋಬೋದು, ಅಧಿಕಾರಿಗಳಾಗ್ತೀರ ಅಂತಕ್ಕಂತಹ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದ್ರೆ ಕನ್ನಡವನ್ನು ಕಲಿಯುವಂತಹ ಓದುವಂತಹ ಒಂದು ವಾತಾವರಣ ನಿರ್ಮಿಸ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ನಾನಾದರೂ ಭಾವಿಸ್ತೀನಿ.
ಎಷ್ಟು ಸಾವಿರಾರು ಕನ್ನಡ ಪುಸ್ತಕಗಳು ಮಾರಾಟ ಆಗ್ತಾ ಇದ್ದಾವೆ, ಓದ್ತಾ ಇದ್ದಾರೆ, ಪಬ್ಲಿಷರ್ಸ್ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ದೊಡ್ಡ ಒಂದು ವೃತ್ತವೇ ಇದರಿಂದ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಿದೇನಂತ ಅಂದರೆ, ಕರ್ನಾಟಕ ಸರ್ಕಾರ ಕನ್ನಡನ ಕಲಿಸ್ಬೇಕು, ಕನ್ನಡನ ಉಳಿಸ್ಬೇಕು ಅಂತ ಮಾತಾಡ್ತಾನೆ ಇರ್ತಾರೆ, ಮತ್ತು ನಾವೆಲ್ಲ ದೊಡ್ಡ ದೊಡ್ಡವರು ನಮಗಿಂತ ದೊಡ್ಡವರೆಲ್ಲರೂ ಮಾತಾಡ್ತಾ ಇರ್ತಾರೆ. ಆದರೆ ಅದನ್ನ ಕಾರ್ಯರೂಪಕ್ಕೆ ತರುವಂಥದ್ದು ಹೇಗೆ ಅನ್ನೋದಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮೂಲಕ. ಮೊದಲನೇದು, ಕೇಂದ್ರ ಸರ್ಕಾರ ನಡೆಸುವಂಥ ಎಲ್ಲ ಪರೀಕ್ಷೆಗಳು ನಮಗೆ ಕನ್ನಡ ಮಾತೃಭಾಷೆಯಲ್ಲಿ ಲಭ್ಯ ಆದರೆ ಅದರಿಂದ ತುಂಬ ಜನರಿಗೆ ಉಪಯೋಗ ಆಗುತ್ತೆ. ಇವತ್ತೇನಾಗಿದೆ ಅಂದರೆ ಯು ಪಿ ಎಸ್ ಸಿ ಕ್ವಶನ್ಸ್ ಪೇಪರ್ ಎಲ್ಲವೂ ಕೂಡ ಇಂಗ್ಲೀಷಲ್ಲಿ ಇರ್ತದೆ ಮತ್ತು ಹಿಂದಿಯಲ್ಲಿ ಇರ್ತದೆ. ಇದರಿಂದ ಉತ್ತರ ಭಾರತದ 8 ರಾಜ್ಯದ ವಿದ್ಯಾರ್ಥಿಗಳಿಗೆ ಅವರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ತಮ್ಮ ಮಾತೃಭಾಷೆಯಲ್ಲಿ ಅವರು ಪರೀಕ್ಷೆಯನ್ನು ಎದುರಿಸ್ತಾರೆ. ಆದರೆ ನಾವು ದಕ್ಷಿಣ ಭಾರತೀಯರು ಕನ್ನಡದವರು ಇನ್ನೊಂದು ಭಾಷೆಯನ್ನಲ್ಲಿ ನಾವು ಪರೀಕ್ಷೆಯನ್ನು ಎದುರಿಸಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ನಾವು ಸುಮಾರು ಒಂದು 8-10 ವರ್ಷಗಳಿಂದಲೂ ಕೂಡ ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಮಾಡ್ತಾನೇ ಇದ್ದೀವಿ. ತುಂಬ ಜನ MPಗಳಿಗೆ MLAಗಳಿಗೆಲ್ಲ ನಾವು ಅರ್ಜಿ ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ಮಾತಾಡಿ, ನಮಗೂ ನಮ್ಮ ಮಾತೃಭಾಷೆಯಲ್ಲಿ ಕೇಂದ್ರ ಮಟ್ಟದ ಪರೀಕ್ಷೆಗಳನ್ನ ಕೊಡಿಸಿ ಅಂತ ಮಾತಾಡ್ತಾ ಇದ್ದೀವಿ. ಈ ವೇದಿಕೆ ಮೂಲಕ ನಾನು ಅದನ್ನು ಮತ್ತೆ ಪುನರುಚ್ಚರಿಸಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಕರ್ನಾಟಕದಲ್ಲಿ ಈ ಕನ್ನಡವನ್ನು ಓದುವಂತಹ ವಾತಾವರಣ ಸೃಷ್ಟಿಯಾಗಬೇಕು ಅಂದರೆ ಅದು ಕನ್ನಡವನ್ನು ಉದ್ಯೋಗ ಸೃಷ್ಟಿ ಮಾಡುವಂಥ ಭಾಷೆಯನ್ನಾಗಿ ಮಾಡಬೇಕು, ಅನ್ನವನ್ನು ಕೊಡುವಂಥ ಭಾಷೆಯನ್ನಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಗಳು ತುಂಬ ಪ್ರೋಗ್ರಾಮ್ಸ್ನ ಹಾಕ್ಲಿಕ್ಕೆ ಅವಶ್ಯಕತೆ ಇದೆ ಮತ್ತು ಸಾಧ್ಯತೆ ಇದೆ. ಅದಕ್ಕೆ ನಾನು ಏನು ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮೂಲಕ ಕರ್ನಾಟಕ ಸರ್ಕಾರವನ್ನು ಅಂತ ಅಂದರೆ, ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಅವರು ಯಾವುದೇ ಒಂದು ಸಬ್ಜೆಕ್ಟನ್ನು ಓದಲಿ, ಅವರು ಬಿ ಇ ಓದ್ತಾರ, ಮೆಡಿಕಲ್ ಓದ್ತಾರ, ಡಿಪ್ಲೊಮಾ ಮಾಡ್ತಾರೆ, ಏನೇ ಸಬ್ಜೆಕ್ಟ್ ಓದಲಿ 100 ಅಂಕಗಳಿಗೆ ಕನ್ನಡ ಸಾಹಿತ್ಯವನ್ನು ಓದುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ. ನಿಜ ಗುಣ ನಿಜ ಅರಿಯದೊಡೆ ನಿಜ ಲಿಂಗವ ನಿಜ ತಿಳಿಯದೊಡೆ ನಿಜ ಗುಣ ನಿಜ ಅರಿಯದೊಡೆ ನಿಜ ಲಿಂಗವ ನಿಜ ತಿಳಿಯದೊಡೆ 100 ನದಿಗಳಲ್ಲಿ ಮಿಂದೇಳುವ ಜನ 100 ಲಿಂಗಗಳ ತೊಡೆಯುತ್ತ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರ ತೆರೆಯುತ್ತಿಯೇ
ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿಯ ಶಕ್ತಿಯೇ ನಿನ್ನ ಅವತಾರವೆನ್ನ ಉದ್ಧಾರ ಬಾದಿವ್ಯ ಮುಕ್ತಿಯೇ ಎಲ್ಲವನು ಮಾಡಿ ಎಲ್ಲರೊಳಗೂಡಿ ನೀನೆ ಎಲ್ಲವಾದೇ ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ ಎನಿತು ಕರೆದರೂ ಕೊಳ್ಳದಿರೋ ಅಚಿನ್ನಿದ್ರೆಯಾದೆ ಬೆಳಗಿ ನನ್ನ ಆತ್ಮ ಕಿಳಿದು ಬಾ ತಾಯಿ ನೀನೆ ಬ್ರಹ್ಮಭೂದೇ ಇಳಿದು ಬಾ ತಾಯಿ ಹಿಡಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಗಾಳಿಗುಸಿರು ನೀ ಬೆಂಕಿ ಗುರಿಯನು ಇನ್ನೊದಕ ಗದರ ಜೀವ ಅಗ್ನಿ ಇಂದ್ರವರು ನಾಲ್ಕ ದೇವರನು ಮಾಡಿ ನೋಡಿ ಕಾವ ಶಿವನ ಶಕ್ತಿನಿ ವಿಷ್ಣು ಲಕ್ಷ್ಮಿನಿ ಚತುರ್ಮುಖನ ರಾಣಿ ದಿವ್ಯ ವಿಜ್ಞಾನ ನನ್ನೊಳುದ್ಭವಿಸೆ ಮತಿಗಾಗಮಿಸುವ ನೀ ಹೃದಯ ಪದ್ಮತಾ ನರಳಿ ಕರವೆ ಬಾರಮ್ಮ ಬಾ ಇಳಿದು ಬಾ ಮನೋದ್ವಾರತಾಗಿರಿಯ ಕಣಿವೆ ಜಗದಂಬೆ ಬಾ ಇಳಿದು ಬಾ ಅಗ್ನಿ ಕಂಸಗರಿ ಗೆದರಿ ಕರವೆ ಬಾ ತಾಯೇ ಬಾ ಇಳಿದು ಬಾ ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರ್ಯು ಬಾ ಇಳಿದು ಬಾ ಇಳಿದು ಬಾ ತಾಯಿ 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 ಇಳಿದು ಬಾ